ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಪರಿಮಳ ಕಿಚನ್ಗೆ ಸ್ವಾಗತ. ನಮ್ಮನೆಗೆ ಇವತ್ತು ಒಬ್ಬರು ಹೊಸ ಅತಿಥಿ ಬಂದಿದ್ದಾರೆ. ಅವ್ರು ಯಾರು ಅಂತ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ನೋಡಿ, ಐ ಲೈಫ್ ಅನ್ನೋ ಕಂಪ್ನಿಯವ್ರದ್ದು ರೊಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್. ಇದು ಏನು ಅಂತಂದರೆ ಮನೆಯೆಲ್ಲ ಸ್ವಚ್ಛ ಮಾಡುವ ಮಿಷನ್ ರೋಬೋಟ್. ತುಂಬಾ ಚೆನ್ನಾಗಾಗುತ್ತೆ. ಮೂಲೆ ಮೂಲೆಗೆ ಹೋಗಿ ಕಸ ಕ್ಲೀನ್ ಮಾಡ್ಕೊಂಡು ಬರುತ್ತೆ. ಧೂಳೆಲ್ಲ ಒಂದು ಚೂರು ಇಲ್ಲದಂಗೆ ತೆಗೆಯುತ್ತೆ. ಇವನ್ನು ಟೀಪಾಯ್ ಕೆಳಗಿರಲಿ, ಮಂಚದ ಕೆಳಗಿರಲಿ, ಬೀರು ಕೆಳಗಿರಲಿ, ಎಲ್ಲ ಅದಾಗೆ ಹೋಗಿ ಕ್ಲೀನ್ ಮಾಡ್ಕೊಂಬರುತ್ತೆ. ನೀವು ಅದರಿಂದ ಹೋಗೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂತಿರ್ಬೋದು, ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಇದನ್ನು ಕಂಪ್ನಿಯವರು ಸ್ಪಾನ್ಸರ್ಡ್ ಮಾಡಿದ್ದಲ್ಲ, ನಾವೇ ದುಡ್ಡು ಕೊಟ್ಟು ತಗೊಂಡಿರೋದು, ನಾವೇ ಇಷ್ಟಪಟ್ಟು ತಗೊಂಡಿರೋದು. ಇದನ್ನು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅದಕ್ಕೆ ನಿಮಗೆಲ್ಲ ತೋರಿಸೋಣ ಅಂತಲೇ ನಾನಿವತ್ತು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ವಿವರವಾಗಿ ತೋರಿಸ್ತೀನಿ, ವಿವರವಾಗಿ ಹೇಳ್ತೀನಿ. ದಯವಿಟ್ಟು ಸ್ಕಿಪ್ ಮಾಡ್ದಲೇ ಪೂರ್ತಿ ವಿಡಿಯೋ ನೋಡಿ, ಆಯಿತಾ? ಬನ್ನಿ ಹಾಗಾದರೆ. ಈಗ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ, ಬ್ರೇಕ್ ಏನೂ ಆಗಬಾರ್ದು ಅಂತ. ಒಳಗೊಂದು ದಪ್ಪ ರೊಟ್ಟು ಹಾಕಿರ್ತಾರೆ ನೋಡಿ, ಈ ಥರದ್ದು. ಒಳಗೆ ಓಪನ್ ಮಾಡಿದ ತಕ್ಷಣ ವಾರಂಟಿ ಕಾರ್ಡು, ಯೂಸರ್ ಮ್ಯಾನ್ಯಲು ಎರಡೂ ಕೊಟ್ಟಿರ್ತಾರೆ. ಯೂಸ್ ಆ್ಯಂಡ್ ಥ್ರೋ ಡಸ್ಟ್ ಬ್ಯಾಗ್ಸು ಕೊಟ್ಟಿರ್ತಾರೆ, ಒಂದು ಮೂರು ಕೊಟ್ಟಿರ್ತಾರೆ. ನೀವು ಅದನ್ನು ಬೇಕಾದ್ರೂ ಉಪಯೋಗಿಸ್ಬೋದು, ಇಲ್ಲಾಂದರೆ ಇಲ್ಲ. ನೋಡಿ, ಇದೇ ರೋಬೋ ಮಿಷನ್ನು. ಇದನ್ನು ತಿರುಗಿಸಿಟ್ಟಿರೋದು, ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ವಿಂಗ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ನಾನೀಗ ತೋರಿಸ್ಕೊಡ್ತೀನಿ. ಮತ್ತು ಏನೇನು ಕೊಟ್ಟಿದ್ದಾರೆ ನೋಡೋಣ. ಇದು ರಿಮೋಟು, ಇದು ಜಾಸ್ತಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಅದಾಗದೆ ಕೆಲಸ ಮಾಡ್ಕೊಳ್ಳೋದ್ರಿಂದ. ವೈರ್ಲೆಸ್ ಚಾರ್ಜರ್ ಕೊಟ್ಟಿರ್ತಾರೆ, ಮತ್ತು ಇದಕ್ಕೆ ಅಡಾಪ್ಟ್ರ್ ಕೊಟ್ಟಿರ್ತಾರೆ. ಇದೇ ಚಾರ್ಜರಿಗೆ ಕೆಲಸ ಇಲ್ಲ ಆದಮೇಲೆ ರೋಬೋ ಬಂದು ಕೂತ್ಕೊಳ್ಳೋದು. ಇದು ವಿಂಗ್ಸು ಮತ್ತು ಡಸ್ಟ್ ಫಿಲ್ಟರ್ ಎರಡೂ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಇದು ಬಾಕ್ಸಲ್ಲಿರುತ್ತೆ, ಈಗೇನು ಅದು ಬೇಡ, ತೆಗೆದಿಟ್ಕೊಂಬಿಡೋಣಂತೆ. ಇದು ಮನೆ ಸಾರಿಸೋದು ಬಟ್ಟೆ, ಅದಕ್ಕೆ ಫಿಕ್ಸ್ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಮನೆ ಸಾರಿಸುತ್ತೆ. ಅದು ಹೆಂಗೆ ಏನು ಅಂತ ನಿಮಗೆ ಕೊಡ್ತೀನಿ. ಇದನ್ನು ತಗೊಂಬಿಡೋಣಂತೀಗ ನೋಡಿ. ಇದನ್ನು ಈಗ ತಿರುಗಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಶೈನಿಂಗ್ ಇದೆ ನೋಡಿ. ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಇದರೊಳಗೆ ಡಸ್ಟ್ ಬಾಕ್ಸ್ ಇರುತ್ತೆ, ಇದರೊಳಗೆ ಎಲ್ಲ ಕಲೆಕ್ಟ್ ಆಗೋದು. ತೋರಿಸ್ತೀನಿ ನೋಡಿ, ಎಲ್ಲಿ ಕಲೆಕ್ಟ್ ಆಗುತ್ತೆ ಅಂತಂದು. ಈ ಥರ ಹ್ಯಾಂಡ್ಲ್ ಇಟ್ಕೊಂಡು ತೆಗಿಬೇಕಾಗುತ್ತೆ. ನೀವು ಹ್ಯಾಂಡ್ಲ್ ಬಿಟ್ಟು ತೆಗಲೇಬಾರ್ದು, ಸರಿ ಬರಲ್ಲ ತೆಗೆಯೋಕ್ಕೂ ಮುಚ್ಚಕ್ಕೂ. ನೋಡಿ, ಇಲ್ಲೆಲ್ಲ ಕಲೆಕ್ಟ್ ಆಗಿರುತ್ತೆ. ಇಲ್ಲಿಂದ ಕಸ ಬರುತ್ತೆ, ಈ ಕಡೆಯಿಂದ ಕಸ ಬಂದು ಬಾಕ್ಸ್ ಒಳಗೆ ಕಲೆಕ್ಟ್ ಆಗಿರುತ್ತೆ. ಮತ್ತೆ ಹಾಕಿಡ್ತಾ ಇದ್ದೀನಿ ಈಗ, ಇದನ್ನು ಆಮೇಲೆ ತೋರಿಸ್ತೀನಿ ನಾನು. ಇದು ಆನು ಆಫು ಬಟನ್ನು, ನಾನೀಗ ಆನ್ ಮಾಡ್ತಾ ಇದ್ದೀನಿ. ಅದಷ್ಟು ಕದೇ ವರ್ಕ್ ಮಾಡುತ್ತೆ, ಬಂದು ಮನೆಯೆಲ್ಲ ಕಸ ಹೊಡ್ಕೊಂಡು ಹೋಗುತ್ತೆ. ನೋಡಿ, ಈಗ ಆನ್ ಮಾಡಿದ್ದೀನಿ, ಆನ್ ಆಗಿದೆ. ಗ್ರೀನ್ ಲೈಟ್ ನಿಮಗೆ ಕಾಣಿಸ್ತಿರ್ಬೋದು, ಗ್ರೀನ್ ಲೈಟ್ ಇದ್ದರೆ ಇದು ಆನ್ ಆಗಿದೆ ಅಂತ ಅರ್ಥ. ಆನ್ ಮಾಡ್ತಾ ಇದ್ದೀನಿ, ಒತ್ತಿದ್ರೆ ಆಫ್ ಆಗುತ್ತೆ. ಈಗ ಶೆಡ್ಯೂಲ್ಡ್ ಅಂತಿದೆ ನೋಡಿ, ಅದನ್ನು ಇಟ್ಕೊಂಡ್ಬಿಟ್ರೆ ಅದು ಒತ್ತಿದ್ರೆ ನಿಮಗೆ ಒಂದು ಟೈಮ್ ಅಂತ ಫಿಕ್ಸ್ ಆಗಿಬಿಡುತ್ತೆ. ನಿಮ್ಗೆ ಯಾವ ಟೈಮ್ ಬೇಕೋ ಆ ಟೈಮಿಗೆ ಶೆಡ್ಯೂಲ್ಡ್ ಒತ್ತುಬಿಟ್ರೆ ಆ ಟೈಮಿಗೆ ಬಂದು ಅದೆಲ್ಲ ಕಸ ಹೊಡೆದು ಮತ್ತೆ ಅಲ್ಲೋಗಿ ಕೂತ್ಬಿಡುತ್ತೆ ನೋಡಿ. ಇದು ಮುಂದಿರೋದು ಶಾಕ್ ಅಬ್ಸರ್ವರು. ಗೋಡೆಗೆಲ್ಲ ಡ್ಯಾಶ್ ಹೊಡೆದಾಗ ಮಾಡಿದಾಗ ಮಿಷನಿಗೆ ಹಾನಿ ಆಗದಂಗೆ ಅದು ನೋಡ್ಕೊಳ್ಳುತ್ತೆ, ಹಿಂದೆ ಮುಂದೆ ಎಲ್ಲ ಸೆಟ್ ಮಾಡ್ಕೊಳತ್ತದು. ಈಗ ನೋಡಿ, ಮತ್ತೆ ನಾನು ತಿರುಗಿಸ್ತಾ ಇದ್ದೀನಿ. ವಿಂಗ್ಸ್, ಇದು ವಿಂಗ್ಸ್ ಸಹಾಯದಿಂದನೇ ಎಲ್ಲ ಕಸ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು, ಮುಂದೋಗೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೋಡಿ, ವಿಂಗ್ಸಲ್ಲಿ ಒಂದೊಂದ್ಸಲ ಕೂದಲು ಕೂತ್ಕೊಂಡ್ಬಿಡಿರುತ್ತೆ, ಎರಡೂ ಕಡೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ತೆಗೆದ್ರೆ ಬಂದುಬಿಡುತ್ತೆ. ಮತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಕೊಂಬಿಡ್ಬೋದು. ಆ ಕಡೆ ಈ ಕಡೆ ಒಂದೊಂದಿರುತ್ತೆ ನೋಡಿದ್ರಲ್ವಾ, ಹಂಗಿರುತ್ತೆ. ಈಗ ನೋಡಿ, ಇದು ವೀಲ್ಸು, ವೀಲ್ಸಲ್ಲೂ ಶಾಕ್ಸ್ ಇರುತ್ತೆ. ಅದು ಏನಾದರೂ ಅಡ್ಡ ಬಂದರೆ ಏನಾದರೂ, ಆಮೇಲೆ ಕಾಲು ಒರೆಸೋದು ಏನಾದರೂ ಅಡ್ಡ ಬಂದರೆ ಅದು ಮೇಂಟೈನ್ ಮಾಡುತ್ತೆ. ಇದು ನೋಡಿ, ಇದು ಬಂದು ಮುಂದಗಡೆ ಹಿಂದೆ ಮುಂದೆ ಹೋಗೋಕ್ಕೆಲ್ಲ ಇದು ಹೆಲ್ಪ್ ಮಾಡುತ್ತೆ ನೋಡಿ. ಬೆಲೂನ್ ಇದ್ದಂಗಿದೆ ಅಲ್ವಾ, ಬಾಲ್ ಇದ್ದಂಗಿದೆ. ಇದನ್ನು ಇಟ್ಕೊಂಡು ಹಿಂಗೆ ಕಿತ್ತಿದ್ರೆ ಹಿಂಗೆ ಬರುತ್ತೆ ನೋಡಿ, ಎಷ್ಟು ಹೌದಾ, ಈ ಥರ ಹೆಂಗೆ ಬೇಕಾದ್ರೆ ಹಂಗೆ ತಿರುಗುತ್ತೆ. ಅದಕ್ಕೋಸ್ಕರ ಅದನ್ನು ಅಲ್ಲಿ ಫಿಕ್ಸ್ ಮಾಡಿರ್ತಾರೆ. ಇದನ್ನು ಮತ್ತೆ ಹಂಗೆ ಹಾಕ್ತಾ ಇದ್ದೀನಿ. ಇದು ಕಣ್ಣಿದ್ದಂಗೆ, ಇವು ಎರಡೆರಡೆರಡು ಕಣ್ಣಿರುತ್ತೆ, ಎಲ್ಲ ಕಡೆ ನೋಡ್ತಾ ಇರುತ್ತೆ, ಅಬ್ಸರ್ವ್ ಮಾಡ್ತಾ ಇರುತ್ತೆ. ಇದು ಮೂರು ಕಡೆ ಇದೆ ನೋಡಿರಿ, ಎರಡೆರಡು ಕಣ್ಣಂಗೆ ಮೂರು ಕಡೆ ಇದೆ, ನೋಡ್ತಾ ಇದ್ದೀರಲ್ವಾ. ಇದು ಸಾರಿಸೋದಕ್ಕೆ ಅಂತಲೇ ಕೊಟ್ಟಿರ್ತಾರೆ, ಇದಕ್ಕೆ ನೀರು ಹಾಕಿ ಮಾಡಬೇಕಾಗತ್ತೆ. ನಾನು ನೀರು ಹಾಕೋಕ್ಕೆ ತೋರಿಸ್ತೀನಿ. 50 ml ನೀರು ಇಡಿಸುತ್ತೆ ಇದಕ್ಕೆ, ಒಂದು ದೊಡ್ಡ ಪಡ್ಸಲೇ ನೀಟಾಗಿ ಒರೆಸ್ಬಿಡುತ್ತೆ, ಚೆನ್ನಾಗೆಲ್ಲ ನೀಟಾಗುತ್ತೆ ನೋಡಿ. ಇಲ್ಲಿಂದ ನೀರು ಹಾಕಬೇಕಾಗತ್ತೆ, ಒಂದು ಪ್ಲೇಸ್ ಅಂತ ಕೊಟ್ಟಿದ್ದಾರೆ ಅದಕ್ಕೆ.
ಈಗ ಮುಚ್ಚಿಬಿಡೋಣಂತೆ, ಗೊತ್ತಾಯ್ತಲ್ವಾ ಎಲ್ಲಿ ಅಂತ. ಈಗ ಇದನ್ನು ಮಿಷನ್ನೊಳಗೆ ಫಿಕ್ಸ್ ಮಾಡಿಬಿಡಬೇಕು. ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಇದನ್ನು. ಈಗ ಮತ್ತೆ ತಿರುಗಿಸ್ಕೊಂಬಿಡೋಣಂತೆ, ಈಗ ಮತ್ತೆ ತೆಕ್ಕೊಂಬಿಡ್ಬೋದು. ನಾನು ನಿಮಗೆ ತೋರಿಸಿದ್ದೀನಿ ಅಷ್ಟೇ ಇಲ್ಲಿ ಇಡಬೇಕು ಅಂತಂದು. ಇದು ಸೆನ್ಸರು, ಮುಂದೆ ನೋಡ್ತಿದ್ದೀರಲ್ವ, ಅದು ಸೆನ್ಸರು. ಗೋಡೆ ಏನಾರು ಅಡ್ಡ ಬಂದರೆ, ಮಾಡಿದ್ರೆ, ಹಾಲು ಎಲ್ಲಿದೆ, ರೂಮ್ ಎಲ್ಲಿದೆ, ಎಲ್ಲ ಟ್ರ್ಯಾಕ್ ಮಾಡುತ್ತದು. ನೋಡಿ ಆ ಕಡೆ ಈ ಕಡೆ ಸೈಡ್ ಒಂದಿದೆ, ಫುಲ್ಲು ಮುಂದ್ಗಡೆನೂ ಒಂದಿದೆ. ಚಾರ್ಜರಿಗೆ ಅಡಾಪ್ಟರ್ ಫಿಕ್ಸ್ ಮಾಡ್ತಾ ಇದ್ದೀನಿ. ಇದು ಹೆಂಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದನ್ನು ಒಂದು ಪ್ಲಗ್ಗಿಗೆ ಹಾಕ್ಬಿಡ್ಬೇಕಾಗುತ್ತೆ, ಟೂ ಪಿನ್ನಿಂದಿದು ನೋಡಿ. ಹಿಂಗೆ ಹಾಕಬೇಕು, ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ, ಈಗ ಮಾಡಿದ್ದೀನಿ ನೋಡಿ. ಕಾಮನ್ನು ಸೈಜ್ ಇದು, 5 ಅಡಿ ಮೇಲೆ ಇಟ್ಟಿರ್ತಾರೆ. ವೈಯರ್ ಉದ್ದನೇ ಇರುತ್ತೆ, ನಿಮ್ಗೆ ಆರಾಮಾಗಿ ಆಗುತ್ತೆ. ಎಲ್ಲರ ಮನೆಯಲ್ಲೂ ಸೇಮು ಮೆಜರ್ಮೆಂಟೇ ಇರುತ್ತಲ್ವ, ಗೋಡೆಯಿಂದ ನೆಲಕ್ಕೆ ನೋಡಿ. ಈ ಥರ ಇರುತ್ತೆ, ಇಲ್ಲಿ ತೋರಿಸ್ತಿದ್ದೀನಲ್ಲ, ವೈಯರ್ಲೆಸ್ ಚಾರ್ಜರ್ ಪಾಯಿಂಟ್ ಇದು. ಫಸ್ಟಿಗೆ ನಾವೇ ಕೂರಿಸ್ಬಿಡ್ಬೇಕು ಅದ್ರ ಮೇಲೆ, ನೆಕ್ಸ್ಟಿಂದ ಅದೇ ಬಂದು ಅಲ್ಲಿ ಕೂತ್ಕೊಂಡ್ಬಿಡುತ್ತೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ನೋಡಿ. ಆ ಎರಡು ಸ್ಟೀಲು ಕಾಣಿಸ್ತಿದೆಯಲ್ಲ, ಅದಕ್ಕೆ ಅವೆರಡನ್ನು ಸೇರಿಸಿ ಇಟ್ಬಿಡೋಣಂತೀಗ. ತೋರಿಸ್ತೀನಿ ಇಡೋದೀಗ, ತಿರುಗಿಸ್ಬಿಟ್ಟು ಆ ಪಾಯಿಂಟಿಗೆ ಇಟ್ಬಿಡೋಣಂತ ಇವಾಗ. ಒಂದ್ಸಲ ನೀವು ಇಟ್ಬಿಟ್ರೆ ಸಾಕು, ನೆಕ್ಸ್ಟ್ ಟೈಮಿಂದ ಅದೇ ಬಂದುಬಿಡುತ್ತೆ, ಆ ಪಾಯಿಂಟಿಗೆ ಬಂದು ಕೂತ್ಬಿಡುತ್ತೆ. ಈಗ ನೋಡಿ ಶುರುವಾಗಿದೆ, ಈಗ ಇಟ್ಟಿದ್ದೀನಿ ನಾನು. ಇಲ್ಲಿ ಆನ್ ಆಗಿದೆ, ನೋಡ್ತಾ ಇದ್ದೀರಲ್ವಾ. ಈಗ ಫಸ್ಟ್ ಟೈಮ್ ನಾನು ರಿಮೋಟಲ್ಲಿ ಆನ್ ಮಾಡ್ತಾ ಇದ್ದೀನಿ, ತೋರ್ಸೋದಕ್ಕೆ ನಿಮಗಷ್ಟೇ. ಆಮೇಲೆ ರಿಮೋಟಿನ ಕೆಲಸ ಏನಿರಲ್ಲ ನೋಡಿ, ಹೆಂಗೆ ಮುಂದೋಗ್ತಾ ಇದೆ ನೋಡಿ. ನೋಡಿದ್ರಾ ಎಲ್ಲ ಕಸ ಎಲ್ಲ ಹುಡ್ಕೊಂಡು ಹೆಂಗೆ ಹೋಗ್ತಾ ಇದೆ. ಟಿ ವಿ ಸ್ಟ್ಯಾಂಡ್ ಕೆಳಗೆಲ್ಲ ಹೋಗುತ್ತೆ. ಈಗ ಜಾಗ ಎಲ್ಲಿರುತ್ತೋ ಅದ್ರ ಹೈಟಿಗೆ ಎಷ್ಟಿರುತ್ತೋ ಅಷ್ಟಲ್ಲಿ ಹೋಗುತ್ತೆ, ಹೈಟಿಗಿಂತ ಕಮ್ಮಿ ಇದ್ದರೆ ಹೋಗಲ್ಲ. ಆವಾಗ ನೀವು ಜಾಗ ಮಾಡಿಕೊಡ್ಬೇಕಾಗತ್ತೆ, ಅದಕ್ಕೆ ಸ್ವಲ್ಪ ಸರಿಸ್ಬಿಟ್ರೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ ನೋಡಿರಿ. ಎಷ್ಟೊಂದು ಎಂಥ ಕಸನಾದರೂ ತಗೊಂಡು ಹೋಗುತ್ತೆ, ಹೂವಿನ ಕಸ ಆಗಲಿ, ಧೂಳಿಂದಾಗಲಿ, ಕೂದಲಾಗಲಿ, ಪೇಪರ್ ಚೂರಾಗಲಿ, ಎಲ್ಲನೂ ಚೆನ್ನಾಗಿ ಕಲೆಕ್ಟ್ ಮಾಡ್ಕೊತ ಹೋಗ್ಬಿಡುತ್ತೆ. ಅದು ಡಸ್ಟಿನ್ ಬಾಕ್ಸ್ ಇದೆಯಲ್ಲ, ಅದರೊಳಗೆಲ್ಲ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಧೂಳು, ಕಸ, ಬಲೆ ಇದೆ, ಎಲ್ಲ ಇದೆ, ತಗೊಂಡು ಹೋಗ್ತಾ ಇದೆ ಎಲ್ಲ ನೀಟಾಗಿ ನೋಡಿ. ಈಗ ಟಿ ವಿ ಸ್ಟ್ಯಾಂಡು ಕೆಳಗೆ ಹೋಗ್ಬಿಡ್ತು, ಅಲ್ಲಿ ಜಾಗ ಇದೆ ನಮಗೆ, ಅದು ಹೋಗೋಷ್ಟು ಜಾಗ ಇದೆ, ಒಳಗೆ ಹೋಗ್ತಾ ಇದೆ ನೋಡಿದ್ರಲ್ವ. ಮತ್ತೆ ಹೊರಗೆ ಬಂತು ಕಸ ತಗೊಂಡು. ಈಗ ಮೂಲೆ ಮೂಲೆನೂ ಚೆನ್ನಾಗಿ ಕಸ ಎಲ್ಲ ತಕ್ಕೊಂಬರ್ತಾ ಇದೆ. ನಾವು ಗುಡಿಸಿದ್ರೂ ಅಷ್ಟು ಚೆನ್ನಾಗಾಗಲ್ಲ, ಅಷ್ಟು ಚೆನ್ನಾಗಿ ಅದು ಕಸ ಎಲ್ಲ ಕಲೆಕ್ಟ್ ಮಾಡುತ್ತೆ, ಧೂಳು ಹೋಗುತ್ತೆ. ಕಸ ಹೊಡೆದ್ರೆ ಅದು ಒಳ್ಳೆ ಸಾರಿಸ್ದಂಗೆ ಆಗಿರುತ್ತೆ, ಅಷ್ಟು ಚೆನ್ನಾಗಾಗಿರುತ್ತೆ ನೋಡಿದ್ರಲ್ವಾ. ಸೈಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ತಕ್ಕಂತ ಇದೆ, ಆ ವಿಂಗ್ಸಿಂದ ಧೂಳೆಲ್ಲ ಹಿಂಗೆ ಹೊರಗೆ ತಕ್ಕೊಂಡು ಒಳಗೆ ಕಲೆಕ್ಟ್ ಮಾಡ್ಕೊಳತ್ತೆ ನೀಟಾಗಿ ನೋಡಿ. ಬೆಂಚ್ ಕೆಳಗೆ ಎಲ್ಲ, ಕುರ್ಚಿ ಕೆಳಗೆ ಎಲ್ಲ ಹೋಗ್ತಾ ಇದೆ, ನೀವೇ ನೋಡ್ತಿದ್ದೀರಲ್ವಾ. ಹೂವಿಂದು ಇದ್ರದ್ದೆಲ್ಲ ದಳಗಳೆಲ್ಲ ಎಷ್ಟು ಚೆನ್ನಾಗಿ ಒಳಗೆ ಹೋಗ್ಬಿಡುತ್ತೆ. ಈಗ ಸೂಪರ್ ಇದೆ, ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂದರೆ ಅದಾಗೆ ಟ್ರ್ಯಾಕ್ ಒಂದು ಹಾಕ್ಕೊಂಬಿಟ್ಟಿರುತ್ತೆ. ಒಂದ್ಸಲ ಹಾಕ್ಕೊಂಬಿಟ್ರೆ ಮರೆಯೋದೇ ಇಲ್ಲ ಅದು. ನೀಟಾಗಿ ಒಳಗೆ ಒಂದು ರೌಂಡ್ 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 ಸುತ್ತಕೊಂಡು ನೀಟಾಗಿ ನೋಡಿ, ಒನ್ ಟೈಲ್ಸ್ ಆದ ತಕ್ಷಣ ಸೆಕೆಂಡ್ ಟೈಲ್ಸಿಂದ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ, ಅದಾದ ತಕ್ಷಣ ಪಕ್ಕದ ಟೈಲ್ಸಿಂದ ನೀಟಾಗಿ ಹೋಗುತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ, ತುಂಬ ಜನಕ್ಕೆ ಈಗಂತೂ ಡಸ್ಟ್ ಅಲರ್ಜಿ ಇರುತ್ತೆ. ಅವ್ರಿಗೆ ಒಂಚೂರು ಕಸ ಹೊಡೆದ್ರೂ ಕೆಮ್ಮು, ಗಂಟ್ಲು ನೋವು, ಡಸ್ಟು ಶುರುವಾಗ್ಬಿಡುತ್ತೆ, ಅಲರ್ಜಿ ಶುರುವಾಗ್ಬಿಡುತ್ತೆ. ಅಂಥವರೆಲ್ಲ ಇದೊಂದು ಮಿಷನ್ ಇಟ್ಕೊಂಡ್ಬಿಟ್ರೆ ಅದ್ರ ಪಾಡಿಗೆ ಅದು ಕೆಲಸನೂ ಮಾಡ್ಕೊಂಬಿಡುತ್ತೆ, ಸಾರಿಸೋದು ಸಾರಿಸ್ಕೊಂಬಿಡುತ್ತೆ, ಡಸ್ಟ್ ಅಲರ್ಜಿನೂ ಆಗಲ್ಲ, ಡಸ್ಟು ಎದ್ದೇಳಲ್ಲ ಆವಾಗ, ಅಷ್ಟು ಚೆನ್ನಾಗಿ ಮಾಡುತ್ತೆ ಈ ಮಿಷನ್ನು ನೋಡಿ. ಇಲ್ಲಿ ಒಂದು ಮುಖ್ಯವಾದ ಅಂಶ ಅಂದರೆ, ಒಂದು ಮ್ಯಾಟ್ ಹಾಕಿದ್ದೀನಿ ನಾನು, ಅದು ತೆಳ್ಳಗೆ ಇದೆ, ಆದರೆ ಅಲ್ಲಿ ಮಿಷನ್ ಮುಂದಕ್ಕೆ ಹೋಗ್ದಲ್ಲೇ ಕೂತ್ಕೊಂಡ್ಬಿಡ್ತು ನೋಡ್ತಾ ಇದ್ದೀರಲ್ವಾ. ಇನ್ನೂ ತೆಳ್ಳಗಿರೋದು, ನೆಯಸಿರೋದು ಹಾಕಬೇಕಾಗುತ್ತೆ ಮ್ಯಾಟು. ಇದು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಈ ಥರ ಹಾಕಿರೋದು ಇವತ್ತು ನೋಡಿ. ಇದನ್ನು ಸ್ವಲ್ಪ ಎತ್ಕೊಂಬಿಡೋಣಂತೆ, ಎತ್ತಿ ತೆಗೆದುಬಿಡ್ತೀನಿ ನೋಡ್ಕೊಂಡ್ರಲ್ವಾ. ಈ ಥರ ಮ್ಯಾಟು ಹಾಕಕ್ಕೆ ಹೋಗ್ಬಾರ್ದು, ಆದಷ್ಟು ತೆಳ್ಳನ ಮ್ಯಾಟಿಗಾದರೆ ಹೋಗುತ್ತೆ ನೋಡಿ. ಎಷ್ಟು ದೂರ ಆದರೂ ಹೋಗುತ್ತೆ, ಮನೆಯಲ್ಲಿ 10-10 ಅಡಿ, 15 ಅಡಿ ಎಲ್ಲ ಕಡೆ ತಿರುಗಾಡ್ತಾ ಇರುತ್ತೆ. ಬೀರು ಕೆಳಗೆ ಹೋಗ್ತಾ ಇದೆ ನೋಡಿ, ರೂಮಿಗೆ ಬಂದಿದೆ ಇದಾಗಲೇ, ಹಾಲೆಲ್ಲ ಮುಗಿಸಿ ರೂಮಿಗೆ ಬಂದುಬಿಡ್ತು, ರೂಮಲ್ಲಿ ಬೀರು ಕೆಳಗೆ ಹೋಯ್ತು ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ಕಡೆ ತಿರುಗಿ ತಿರುಗಿ, ಒಂದು ಚೂರು ಇರಲ್ಲ, ಅಷ್ಟು ಚೆನ್ನಾಗಿ ಕಲೆಕ್ಟ್ ಮಾಡ್ಕೊಂಬರುತ್ತೆ. ನಾವೇ ಇನ್ನೂ ಬಗ್ಗಕ್ಕೆ ಸೋಮಾರಿತನ ಮಾಡ್ಕೊಂಡು ಅಲ್ಲೆಲ್ಲ ಕಸ ಹುಡ್ಕೊಳ್ಳಲ್ಲ, ಇದು ಹಂಗಲ್ಲ, ಒಂದು ಚೂರು ಸೋಮಾರಿತನ ಮಾಡಲ್ಲ, ಆ್ಯಕ್ಟಿವಾಗಿರುತ್ತೆ ನೋಡಿದ್ರೆ. ಇಲ್ಲ ಡ್ರೆಸ್ಸಿಂಗ್ ಟೇಬಲ್ ಕೆಳಗೆ, ಸಿಂಕ್ ಕೆಳಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಲ್ಲ ಕಡೆನೂ, ಒಂದು ಚೂರು ಬಿಡಲ್ಲ. ಅದಕ್ಕೆ ಕಣ್ಣುಗಳಿರ್ತಾವಲ್ಲ ಮೂರು ಕಡೆ, ನೀಟಾಗಿ ಮಾಡ್ಕೊಂಬಿಡುತ್ತೆ. ಎಷ್ಟು ಮಜಾ ಇರುತ್ತೆ ಗೊತ್ತಾಯ್ತು ನೋಡೋದಕ್ಕೆ.
ಫ್ರೆಂಡ್ಲಿ ಆಗಿರುತ್ತೆ, ಮನೆಯಲ್ಲಿ ಯಾರೋ ಒಬ್ರು ಮನೇಲಿ ಇದ್ದಾರೆ ಅಂತ ಫೀಲಿಂಗ್ ಆಗ್ತಾ ಇರುತ್ತೆ. ರಿಮೋಟಲ್ಲಿ ಕೆಲವೊಂದು ಫಂಕ್ಷನ್ ತೋರಿಸ್ತೀನಿ. ಎಡ್ಜ್ ಮೂಡ್ ಒತ್ತಿದ್ದೀನಿ ಈಗ ನೋಡಿ. ಇದು ಎಡ್ಜ್ ಮೂಡ್ ಬಟನ್ ಒತ್ತಿದ ತಕ್ಷಣ ಅದು ಬರೀ ಸೈಡ್ಸಿಗೆ ಹೋಗಿ ಕಸ ತೆಕ್ಕೊಳ್ಳುತ್ತೆ. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ಅನ್ನೋದಕ್ಕೆ ನಾನು ಪ್ರತಿಯೊಂದು ಪಾಯಿಂಟ್ಸು ನಿಮಗೆ ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ನೋಡಿ ಆಗೋಯ್ತು. ಈಗ ಸೆಡ್ ಎಡ್ಜಲ್ಲೆಲ್ಲ ಆಯಿತು. ಈಗ ಸ್ಪಿನ್ ಒತ್ತುತ್ತಾ ಇದ್ದೀನಿ. ಒಂದೇ ಕಡೆ ಕಸ ಇದ್ದರೆ ಇದು ಸ್ಪಿನ್ನು, ಒಂದೇ ಕಡೆ ಕಸ ಇದ್ದರೆ ಅಲ್ಲೇ ರೌಂಡ್ ಹಾಕಿ ರೌಂಡ್ ಹಾಕಿ ಕಸ ಎಲ್ಲ ತಕ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ವ ಹೆಂಗೆ ರೌಂಡ್ ಆಗ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ ಇದು ಸ್ಪೀಡ್ ಬಟನ್. ಸ್ಪೀಡ್ ಬಟನ್ ಅಂತಂದರೆ ಫ್ಯಾನು ಜೋರಾಗಿ ತಿರುಗಿ ಅಲ್ಲೆಲ್ಲ ಕಸ ತಕ್ಕೊಳ್ಳುತ್ತೆ, ಎಲ್ಲ ಈ ಕಡೆ ತಕ್ಕೊಂಡು ತಕ್ಕೊಳ್ಳುತ್ತೆ, ಅದು ಸ್ಪೀಡ್ ಬಟನ್ನು. ಈಗೆಲ್ಲ ತೋರಿಸಿದ್ದೀನಿ. ಈಗ ಡಸ್ಟ್ ಬಾಕ್ಸಲ್ಲಿ ಎಷ್ಟು ಡಸ್ಟ್ ಕಲೆಕ್ಟ್ ಆಗಿದೆ ಅಂತ ನೋಡ್ಕೊಂಬೇಡಂತೆ. ಈಗ ಮನೆಯೆಲ್ಲ ಫುಲ್ಲು ಕಸ ಹೊಡೆದಾಯ್ತದು ನೋಡಿ. ಇದು ಓಪನ್ ಮಾಡೋದು ತೋರಿಸ್ತೀನಿ. ಆ ಕಡೆ ಈ ಕಡೆ ಬಟನ್ ಇರುತ್ತೆ, ಪ್ರೆಸ್ ಮಾಡಿದರೆ ಓಪನ್ ಆಗುತ್ತೆ. ನೋಡಿದ್ರಲ್ವ ಕಸ ಎಷ್ಟು ನಮಗೆ ಕಾಣಿಸ್ತಾನೆ ಇರಲಿಲ್ಲ, ಎಷ್ಟೊಂದು ಕಲೆಕ್ಟ್ ಆಗಿದೆ. ಇಡೀ ಬಾಕ್ಸ್ ತುಂಬ ಕಸ ಆಗಿದೆ, ಪ್ರತಿಯೊಂದು ಎತ್ಕೊಂಡ್ಬಿಡುತ್ತೆ. ಇಂಥದ್ದು ತಗೊಳ್ಳಲ್ಲ ಅನ್ನಂಗೆ ಇಲ್ಲ ನೋಡಿರಿ. ಹೂವಾಗಿರ್ಬೋದು, ಕಸ ಆಗಿರ್ಬೋದು, ಕೂದಲಾಗಿರ್ಬೋದು, ಪೇಪರ್ ಪೀಸು ಎಲ್ಲ ಇದೆ. ಮನೆ ಅಂದಮೇಲೆ ಕಸ ಹಾಗೆ ಆಗುತ್ತಲ್ವಾ. ಈ ನೋಡಿ ಇದು, ಇದಕ್ಕೆ ಕ್ಲೀನ್ ಮಾಡೋಕ್ಕೆ ಇದು ಬ್ರಷ್ ಕೊಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ನೀವು ನೀರು ಮುಟ್ಟಿಸ್ಬಾರ್ದು, ವೆಟ್ ಮಾಡಬಾರ್ದು. ಇದೇ ಬ್ರಷಲ್ಲೇ ನೀಟಾಗಿ ತಿಕ್ಕೋಬೇಕು, ಇಲ್ಲಾಂದರೆ ಮೆತ್ತನದ ಕಾಟನ್ ಬಟ್ಟೆಲ್ಲಾರು ತಿಕ್ಕೋಬೋದು. ಇದು ಬಂದು ಹೈ ಪರ್ಫಾರ್ಮೆನ್ಸ್ ಫಿಲ್ಟರ್ ಅಂತ. ಇದು 6 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಯಾವುದೇ ಕಾರಣಕ್ಕೂ ನೀವು ಹಸಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬಾರ್ದು. ಆ ಬ್ರಷ್ ಕೊಟ್ಟಿರ್ತಾರಲ್ಲ ಅದರಲ್ಲೇ ಮಾಡ್ಕೋಬೇಕು. ಇದು ಒಂದು ಎಕ್ಸ್ಟ್ರಾನು ಕೊಟ್ಟಿರ್ತಾರೆ, ನಿಮ್ಗೆ ಆವಾಗಲೇ ತೋರಿಸಿದ್ದೀನಲ್ವಾ ನೋಡಿ. ಈ ಥರ ಇರುತ್ತೆ, ಕಸ ಎಲ್ಲ ಒಳಗೋಗಿರುತ್ತೆ ಡಸ್ಟೆಲ್ಲ. ಆ ಬ್ರಷಿನ ಸಹಾಯದಿಂದ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೋದು. ನೋಡಿದ್ರಲ್ವಾ, ಇದನ್ನು ಹಂಗೆ ಎತ್ತಿ ಫಿಕ್ಸ್ ಮಾಡಿ ಇಟ್ಬಿಡೋಣಂತೆ. ನೀರು ಮಾತ್ರ ಬಳಸಬಾರ್ದು, ನೆನ್ಪಿಟ್ಕೊಳ್ಳಿ. ಈಗ ಅದನ್ನು ಕ್ಲೋಸ್ ಮಾಡಬೇಡಂತೆ ಎಲ್ಲ, ಆಯಿತಾ ನೋಡಿ. ಇದನ್ನು ಬ್ರಷ್ಷು ಆ ಪ್ಲೇಸಿಗೆ ಹಿಂಗೆ ಫಿಕ್ಸ್ ಮಾಡಿ ಇಟ್ಕೊಂಬಿಡಬೇಕು. ಇದ್ರದ್ದು ಕೆಲಸ ಆಯಿತು, ಒಳಗಿಡ್ತಾ ಇದ್ದೀನಿ ಈಗ. ಹ್ಯಾಂಡ್ಲ್ ಇಟ್ಕೊಂಡೆ ನೀವು ಒಳಗಿಡಬೇಕಾಗುತ್ತೆ, ಕೈಯಲ್ಲಿ ಇಟ್ಕೊಂಡ್ರೆ ಫಿಕ್ಸ್ ಆಗೋಲ್ಲ ಸರಿಯಾಗಿ. ಈ ಥರ ಫಿಕ್ಸ್ ಆದಮೇಲೆ ಮುಚ್ಚಿಬಿಡೋಣಂತೆ, ಅದರದ್ದು ಕೆಲಸ ಮುಗೀತೀಗ. ಈಗ ಇದು ನೀರು ಹಾಕಿಟ್ಟಿದ್ದೀನಲ್ಲ ಆವಾಗಲೇ ನಾನು, ಈಗ ಕೆಳಗೆ ಫಿಕ್ಸ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಹಿಂಗೆ ಇದ್ದಂಗೆ ನೀವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ, ತಿರ್ಗಾ ಮುರ್ಗ ಮಾಡ್ಕೊಂಡು ಫಿಕ್ಸ್ ಮಾಡ್ಕೋಬಾರ್ದು. ಒಂದೆರಡು ಸಲ ಅಭ್ಯಾಸ ಆದರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಈಗ ನೋಡಿ ಹೋಗ್ತಾ ಇದೆ, ಆಗಲೇ ಸಾರ್ಸೋಕ್ಕೆ ಮನೆಯೆಲ್ಲ ಸಾರ್ಸೋಕ್ಕೆ ಹೋಗ್ತಾಯಿದೆ. ನಿಮಗಿಲ್ಲಿ ಹಸಿ ಕಾಣಿಸ್ತಾ ಇರ್ಬೋದು, ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಒರೆಸುತ್ತೆ ಅಂದರೆ. ನಾವು ಸುತ್ತ ಹಂಗೆ ಒರೆಸಲ್ಲ, ಅಷ್ಟು ಚೆನ್ನಾಗಿ ಒರೆಸುತ್ತೆ ಗೊತ್ತಾ ಇದು ನೋಡಿ. ಸಣ್ಣ ಸಂದಿಗೆಲ್ಲ ಹೋಗಿ ಎಡ್ಜಸ್ಸಿಗೆಲ್ಲ ಹೋಗಿ ನೀಟಾಗಿ ಒಂದು ಕಡೆಯಿಂದ ಒರೆಸ್ಕೊಂತ ಬರುತ್ತೆ. ಒಂದು 10 ನಿಮಿಷದೊಳಗೆ ಒಂದು ಹಾಲು ಕ್ಲೀನ್ ಮಾಡುತ್ತೆ. ಈಗ ಆಯಿತು, ಒಂದು ಹಾಲು ಕ್ಲೀನ್ ಮಾಡಾಯಿತು. ತೆಗಿತಾ ಇದ್ದೀನಿ ಈಗ ಕ್ಲಾತು ನೋಡಿ ಎಷ್ಟು ಕೊಳೆ ಆಗಿರುತ್ತೆ ಅಂತ ನೋಡಿದ್ರ. ಇಷ್ಟೊಂದು ಡಸ್ಟ್ ಆಗಿದೆ. ಇದನ್ನು ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿ ಒಣಗಿಸ್ಬಿಟ್ಟು ಮತ್ತೆ ಹಾಕಬೇಕಾಗುತ್ತೆ. ಹಸಿ ಇದ್ದಂಗೆ ಮಾತ್ರ ನೀವು ಇದನ್ನು ಚಾರ್ಜಿಗೆ ಇಟ್ಕೋಬಾರ್ದು, ಒಣಗಿದ ಮೇಲೆ ಇದಕ್ಕೆ ಹಾಕಿಡಬೇಕಾಗತ್ತೆ. ನೀರಲ್ಲಿ ಒಂಚೂರು ವಾಶ್ ಮಾಡಿಬಿಟ್ರೆ ಚೆನ್ನಾಗಿ ವಾಶ್ ಆಗಿಬಿಡುತ್ತೆ, ಇದಕ್ಕೆ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಡಸ್ಟು ಕಲೆಕ್ಟ್ ಮಾಡ್ಕೊಳ್ಳೋ ಬಾಕ್ಸ್ ಇಲ್ಲ ಅಂದರೆ ಮಿಷನ್ ಆನ್ ಆಗೋಲ್ಲ, ಯಾವಾಗಲೂ ಅದರಲ್ಲೇ ಇರಬೇಕಾಗತ್ತೆ. ಈಗ ನೋಡಿ ನಮಗೆ ಇವೆಲ್ಲ ಸಾಕೀಗ, ಮನೆಯೆಲ್ಲ ಸಾರಿಸಿದ್ದು ಆಯಿತು, ಗೂಡಿಸಿದ್ದು ಆಯಿತು. ಈಗ ನಾನು ಚಾರ್ಜರ್ ಬಟನ್ ಒತ್ತುತ್ತಾ ಇದ್ದೀನಿ, ಅದಾಗೆ ಹೋಗಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಅದಾಗೆ ಎಲ್ಲ ಕಸ ಹೊಡೆದು ಎಲ್ಲ ಮಾಡಿ ಚಾರ್ಜ್ ಕಮ್ಮಿ ಆದ ತಕ್ಷಣ ಹೋಗಿ ಕೂತ್ಕೊಳ್ಳುತ್ತೆ, ಅದಾಗೆ ಅದು ಕೂತ್ಕೊಳ್ಳುತ್ತೆ. ನಾನು ನಿಮಗೆ ತೋರ್ಸೋಕ್ಕಷ್ಟೇ ಬಟನ್ ಒತ್ತಿರೋದು ನೋಡಿ, ಹೋಗಿ ಕೂತ್ಕೊಂತ ಇದೆ ನೋಡಿದ್ರಲ್ವಾ. ಅದ್ರ ಮನೆಗೆ ಹೋಗಿ ಕೂತ್ಕೊಂಬಿಡ್ತು ನೋಡಿ. ಈಗ ಆಗಿದೆ, ಈಗ ಚಾರ್ಜ್ ಆಗ್ತಾ ಇದೆ. 1-3 ಅವರ್ಸ್ ಚಾರ್ಜ್ ಆಗಬೇಕಾಗತ್ತೆ. ಈ ರೋಬೋ ಬಗ್ಗೆ ಎಲ್ಲ ಕೇಳ್ಕೊಂಡ್ರಲ್ವ ನೀವು, ನಾನು ವಿವರವಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ, ಈ ಹೈಟಿಗಿಂತ ಕಮ್ಮಿ ಇದ್ದರೆ ಇದು ಹೋಗೋಕ್ಕೆ ಸಾಧ್ಯ ಇಲ್ಲ. ನೀವು ಆ ಪ್ಲೇಸನ್ನು ಸರಿಸಿ ಜಾಗ ಮಾಡಿಕೊಟ್ರೆ ಕ್ಲೀನ್ ಮಾಡಿಕೊಡುತ್ತೆ, ಇಲ್ಲಾಂದರೆ ನೀವೇ ಮಾಡ್ಕೋಬೇಕಷ್ಟೇ. ಈಗ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಮನೇಲಿ ಎಲ್ಲರೂ ಡ್ಯೂಟಿಗೆ ಹೋಗ್ತಾಯಿರ್ತಾರೆ, ಯಾರಿಗೂ ಕೆಲಸ ಮಾಡೋಕ್ಕೆ ಪುರ್ಸತ್ತಿರಲ್ಲ, ಮತ್ತು ಕೆಲಸದವ್ರಿಗೆ ಇವ್ರ ಟೈಮಿಗೆ ಸೆಟ್ ಆಗೋದಿಲ್ಲ. ಅಂಥ ಟೈಮಲ್ಲಿ ಇದೆಲ್ಲ ಇದ್ದರೆ ನೀವು ಆರಾಮಾಗಿ ಡ್ಯೂಟಿಗೆ ಹೋಗ್ಬೋದು, ಟೆನ್ಷನ್ ಇರೋದಿಲ್ಲ. ಮನೆ ಕ್ಲೀನ್ ಮಾಡೋಕ್ಕೆ ಒಬ್ರು ಇದ್ದಂಗೆ ಆಗುತ್ತೆ, ಹೌದಲ್ವಾ. ಇದ್ರ ಬೆಲೆ ಬಂದು 15,000.
ಎಕಾನಮಿನೇ ಇದೆ, ಆದರೆ ಕೆಲಸ ಮಾತ್ರ ತುಂಬ ಅದ್ಭುತ. ನಮಗೆ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಇದು. ಅದಕ್ಕೋಸ್ಕರ ನಿಮಗೂ ತೋರಿಸೋಣ, ನಿಮಗೂ ಅನುಕೂಲ ಆದರೆ ತಗೊಳ್ಳ್ರಿ ಅಂತ ಹೇಳೋ ಉದ್ದೇಶದಿಂದ ಮಾತ್ರ ನಾನೀಗ ಮಾಡಿರೋದು. ನಿಮಗೆ ಈ ವಿವರಣೆ ಎಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ, ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡುವುದು ಮರಿಬೇಡಿ. ನೀವು ಇಷ್ಟೋ ತನಕ ಕುಂತು ನನ್ನ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.